ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನಿವತ್ತು ಮಶ್ರೂಮ್ ಚಿಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇದು ಸಿಮಿಲರ್ ಮಂಚೂರಿಯನ್ ಟೈಪ್ ಥರನೇ ಬರುತ್ತೆ, ಬಟ್ ಮಂಚೂರಿಯನ್ ಅಲ್ಲ. ಅಂದರೆ ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಹೇಗೆ ಮಾಡೋದಂತ, ಫಸ್ಟ್ ನಾನೇನು ಮಾಡಿದ್ದೀನಿ, ಮಶ್ರೂಮ್ ತೊಗೊಂಡಿದ್ದೀನಿ. ಮಶ್ರೂಮ್ನ ಈ ಥರ ಅರ್ಧ, ಒಂದು ಮಶ್ರೂಮ್ನ ಅರ್ಧ ಭಾಗ ಈ ಥರ ಕಟ್ ಮಾಡ್ಕೊಂಡು ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಕಾರ್ನ್ಫ್ಲವರ್ 2 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಮೈದಾ ಹಿಟ್ಟು, ಆಮೇಲೆ ಸ್ವಲ್ಪ ಉಪ್ಪು 1 ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ನೀವು ಎಷ್ಟು ಮಶ್ರೂಮ್ ತೊಗೊಂಡಿದ್ದೆ ಅಷ್ಟು ನೋಡ್ಕೊಂಡು ನೀವು ಉಪ್ಪು ಹಾಕೋಬೇಕಲ್ಲ. ಮತ್ತು ಇವಾಗ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ ಫಸ್ಟು. ಡ್ರೈ ಮಿಕ್ಸ್ ಮಾಡ್ಕೊಂಬಿಟ್ಟು ಅದು ಹಿಟ್ಟೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ. ಇವಾಗ ಏನು ಮಾಡೋಣ, 1 ಟೇಬಲ್ಸ್ಪೂನಷ್ಟು ನೀರು ಹಾಕೋಣ. ಹಾಕ್ಬಿಟ್ಟು ಕೋಟ್ ಆಗಬೇಕು ಚೆನ್ನಾಗಿ ಅದು. ಇವಾಗ ಅದು ಹಿಟ್ಟೆಲ್ಲ ಅಂಟ್ಕೊಬೇಕು ಮಶ್ರೂಮ್ಗೆ, ನೋಡಿ ಈ ಥರ ಹಾಕಬೇಕು. ಇವಾಗ ಇದನ್ನೇನು ಮಾಡೋಣ, ಶ್ಯಾಲೋ ಫ್ರೈ ಮಾಡೋಣ, ಡೀಪ್ ಫ್ರೈ ಮಾಡೋದು ಬೇಡ. ಇವಾಗ ಶ್ಯಾಲೋ ಫ್ರೈ ಮಾಡೋಣ. ಒಂದು ಸ್ವಲ್ಪ ಒಂದು ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದು ಬಿಸಿ ಆಗ್ತಾ ಇದ್ದಂಗೆ ನಾನಿಲ್ಲಿ ಮಶ್ರೂಮ್ ಪೀಸ್ನ ನಾನು ಕೋಟ್ ಮಾಡ್ಕೊಂಡಿದ್ದಲ್ವ ಕಾರ್ನ್ಫ್ಲವರು ಮತ್ತು ಮೈದಾದಲ್ಲಿ, ಅದನ್ನ ಒಂದೊಂದೇ ಹಾಕ್ತಾಯಿದ್ದೀನಿ. ಈ ಥರ ಒಂದೊಂದೇ ಹಾಕ್ಕೊಂಡು ಬರಬೇಕು. ಒಂದೊಂದೇ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋಕ್ಕೆ ಬಿಟ್ಬಿಡ್ಬೇಕು. ಇದನ್ನು ತುಂಬ ಗೋಲ್ಡನ್ ಕಲರಾಗಿ ಕ್ರಿಸ್ಪಿಯಾಗಿ ಆಗಬೇಕು. ನೋಡಿ ಕ್ರಿಸ್ಪಿಯಾಗಿ ಆಗ್ತಾಯಿದೆ. ಎರಡು ಸೈಡು ನಾವು ಈ ಥರ ಕ್ರಿಸ್ಪಿಯಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಫಸ್ಟ್ ಫುಲ್ಲು ಚೆನ್ನಾಗಿ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ ಇವಾಗ ಇದು ಆಗಿದೆ, ಕ್ರಿಸ್ಪಿನೂ ಆಗಿದೆ, ಗೋಲ್ಡನ್ ಕಲರು ಬಂದಿದೆ. ಇಷ್ಟಾದರೆ ಸಾಕು. ಇವಾಗ ತೆಗೆದಿಟ್ಕೊಂಬಿಡೋಣ ಪ್ಲೇಟಲ್ಲಿ. ನೋಡಿ ತೋರಿಸ್ತಾ ಇದೆ. ಈ ಥರ ಆದರೆ ಸಾಕು, ಕ್ರಿಸ್ಪಿಯಾಗಿರಬೇಕು ಅಷ್ಟೇ, ಮತ್ತು ಗೋಲ್ಡನ್ ಕಲರ್ ಬರಬೇಕು. ನೋಡಿ ಚೆನ್ನಾಗಿ ಈ ಥರ ಆಗಿದೆ. ಇವಾಗ ಅದನ್ನು ಒಂದು ಸೈಡಿಗೆ ಇಟ್ಕೊಂಬಿಟ್ಟು ನಾನು ಅದೇ ಬಾಂಡ್ಲಿಯಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂತೀನಿ. ಮತ್ತು ಬೆಳ್ಳುಳ್ಳಿನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು. ಅದು ಫ್ರೈ ಮಾಡ್ಕೊತ ಇದ್ದಾಗೆ ನಾವು ಇವಾಗ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ನೀವು ಅಗಲದಾಗಿ ಕಟ್ ಮಾಡ್ತಾರಲ್ಲ ಹಾಗೂ ಹಾಕ್ಕೋಬೋದು, ಇಲ್ಲ ಹೀಗೆ ಹಾಕ್ಕೋಬೋದು. ನಾನು ಈ ಥರ ಹಾಕ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಬಂದರೆ ನೀವು ಆ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಡೀಪಾಗಿ ಫ್ರೈ ಮಾಡಿಬಿಡಿ, ತುಂಬ ಚೆನ್ನಾಗಿ ಬೇಯಿಸೋದೇನು ಬೇಡ, ಕ್ರಂಚಿ ಆಗಿರಬೇಕಲ್ವ, ಅದಕ್ಕೆ ಹಾಕ್ಬೇಕು. ಆಮೇಲೆ ಸೋಯಾ ಸಾಸ್ ಹಾಕ್ಕೊಡಿ ಸ್ವಲ್ಪ, ಆಮೇಲೆ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ, ಆಮೇಲೆ ಟೊಮೊಟೊ ಸಾಸ್ ಸ್ವಲ್ಪ. ರೆಡ್ ಚಿಲ್ಲಿ ಸಾಸೇ ಬೇರೆ, ಟೊಮೊಟೊ ಸಾಸೇ ಬೇರೆ. ಸೊ ಇವೆಲ್ಲ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಫ್ರೈ ಆಗಬೇಕು ಇದು. ಆಮೇಲೆ ಲಾಸ್ಟಲ್ಲಿ ಸ್ಪ್ರಿಂಕಲ್ ಮಾಡೋಣ ಉಪ್ಪು. ಜಾಸ್ತಿ ಉಪ್ಪು ಹಾಕೋದ್ಬೇಡಿ, ಯಾಕಂದರೆ ಸೋಯಾ ಸಾಸಲ್ಲಿ ಉಪ್ಪು ಇರುತ್ತೆ. ಅದರಿಂದ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಈ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದೇವೆ ಅದಕ್ಕೊಂದು ಸ್ವಲ್ಪ ಉಪ್ಪು ಇಡಲಿ ಅಂತ ಅಷ್ಟೇ. ಆಮೇಲೆ ಕಾರ್ನ್ಫ್ಲವರ್ ಪೇಸ್ಟ್ ಇದು, ಕಾರ್ನ್ಫ್ಲವರು 2 ಟೇಬಲ್ಸ್ಪೂನು ಮತ್ತು ವಾಟರು 3 ಟೇಬಲ್ಸ್ಪೂನಷ್ಟು ನಾನು ಮಿಕ್ಸ್ ಮಾಡಿರೋಂಥ ಪೇಸ್ಟು. ಅದನ್ನು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಮಶ್ರೂಮ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಳಗಡೆಯಿಂದ ಕ್ರಿಸ್ಪಿಯಾಗಿ ಮತ್ತು ಒಳಗಡೆಯಿಂದ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಮಶ್ರೂಮ್ನಲ್ಲಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಅಂದ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟೇಕ್ ಕೇರ್, ಬಾಯ್.